2023ನೇ ಒಂದು ಅಯ್ಯಪ್ಪಸ್ವಾಮಿ ಯಾತ್ರೆಯನ್ನು ಕೈಗೊಂಡಿದ್ದು, ಈ ಸಂದರ್ಭದಲ್ಲಿ ದೇವರು ನಮ್ಮ ಕರುನಾಡಿನ ಕಣ್ಮಣಿಯಾದಂಥ ರೈತರ ಮಗನಾದಂಥ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರಿಗೆ ಆರೋಗ್ಯ ಆಯಸ್ಸನ್ನು ಕೊಟ್ಟು 2023ರಲ್ಲಿ ಕನ್ನಡ ಪಕ್ಷವಾದಂಥ ಜಾತ್ಯತೀತ ಜನತಾದಳ ಪಕ್ಷವು ಅಧಿಕಾರಕ್ಕೆ ಬಂದು ರೈತರ ಪಕ್ಷವಾದಂಥ ರೈತರ ಪರವಾಗಿರುವಂಥ ಕುಮಾರಣ್ಣನವರು ಸಂಪೂರ್ಣವಾಗಿ 5 ವರ್ಷ ಅಧಿಕಾರವನ್ನು ಅನುಭವಿಸಲಿ ಹಾಗೂ ರೈತರ ಪರವಾಗಿ ಆಡಳಿತವನ್ನು ಮಾಡಲಿ ಮತ್ತು 2023ರ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಿಡೀಲಿ ಎಂಬುದು ನಮ್ಮ ಒಂದು ಯಾತ್ರೆಯ ಒಂದು ಉದ್ದೇಶವಾಗಿದೆ. ಅಯ್ಯಪ್ಪ ಸ್ವಾಮಿಯ ಒಂದು ದರ್ಶನವನ್ನು, ಆಶೀರ್ವಾದವನ್ನು ದೇವರು ದೇವೇಗೌಡರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂಬುದು ನಮ್ಮ ಒಂದು ಆಶೀಸ್ಯವಾಗಿದೆ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 2023ನೇ ಅಯ್ಯಪ್ಪ ಸ್ವಾಮಿಗೆ ಕಳ್ಳಿಮನಹಳ್ಳಿ ಜಾಗವರ ಬಾಯಿಸ್ ವತಿಯಿಂದ ಕನ್ನಡ ಧ್ವಜ ಮತ್ತು ಜಾತ್ಯತೀತ ಜನತಾದಳ ಒಂದು ದೇವೇಗೌಡರ ಅಪ್ಪಾಜಿಯವರ ಫೋಟೋದೊಂದಿಗೆ ಈ ಬಾರಿ ಅಪ್ಪಾಜಿಯವರು ಆರೋಗ್ಯ ಆಯಸ್ಪಟ್ಟು ದೇವರು ಕಾಪಾಡಲಿ ಅಂತ ಹೇಳ್ತಾ ಹಾಗೂ 2023ಕ್ಕೆ ಕನ್ನಡ ಪಕ್ಷವಾದಂಥ ಕುಮಾರಣ್ಣ ಅಧಿಕಾರಕ್ಕೆ ಬರಲಿ ಎಂಬುದು ಜಾಗವರ ಬಾಯಿಸ್ನ ಒಂದು ವಿಶ್ವಾಸ ಮತ್ತು ಆಸೆಯಾಗಿದೆ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.